ಆಯ್ತಾ? ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ದ್ವಿತೀಯ ಪಿ ಯು ಸಿಯ ಪಠ್ಯಪುಸ್ತಕದಲ್ಲಿ ಪದ್ಯಭಾಗದಲ್ಲಿ ಮೂರನೆಯ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂತಕ್ಕಂಥ ಶೀರ್ಷಿಕೆಯಡಿಯಲ್ಲಿ ಕುಮಾರವ್ಯಾಸರು ಬರೆದಿರ್ತಕ್ಕಂಥ ಗದಗಿನ ಭಾರತ, ವಚನ ಭಾರತ ಮತ್ತು ಕರ್ನಾಟ ಭಾರತ ಕಥಾಮಂಜರಿ ಎನ್ನುವಂಥ ಹಲವಾರು ಹೆಸರುಗಳಿಂದ ಕರೆಯಲ್ಪಡ್ತಕ್ಕಂಥ ಈ ಒಂದು ಬೃಹತ್ತಾದಂಥ ಕೃತಿ, ಈ ಒಂದು ಸಂಸ್ಕೃತದಲ್ಲಿ ವೇದವ್ಯಾಸರು ಬರೆದಿರ್ತಕ್ಕಂಥ 18 ಪರ್ವಗಳಲ್ಲಿ ಅಂದರೆ 18 ಅಧ್ಯಯನಗಳಲ್ಲಿ 10 ಅಧ್ಯಯನಗಳನ್ನು ಮಾತ್ರ ಕುಮಾರವ್ಯಾಸನು ಈ ಗದಗಿನ ಭಾರತದಲ್ಲಿ ಈ ಒಂದು ಅಧ್ಯಯನಗಳನ್ನು ಬರಿತಾ ಹೋಗ್ತಾನೆ. ನಿಮ್ಮ ಅಧ್ಯಯನದಲ್ಲಿ ನಿಮ್ಮ ಅಧ್ಯಯನಕ್ಕೆ ಅಳವಡಿಸಿರ್ತಕ್ಕಂಥ ಈ ಪದ್ಯ ಭಾಗದಲ್ಲಿ ಅದರಲ್ಲಿ ವಿರಾಟ ಪರ್ವ ಎಂತಕ್ಕಂಥ ಒಂದು ಅಧ್ಯಯನ, ಇಂಥ ವಿರಾಟ ಪರ್ವ ಅಧ್ಯಯನದಲ್ಲಿ ಮೂರನೆಯ ಸಂಧಿಯಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭ ಏನಪ್ಪ ಅಂದರೆ, ಪಾಂಡವರು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿದೆ. ಹಾಗಾಗಿ ಅವರುಗಳು ತಮ್ಮ ಹಲವಾರು ವೇಷಭೂಷಣಗಳನ್ನು ತ್ಯಜಿಸಿ ಬೇರೆ ಬೇರೆ ತಾವು ಯಾವ ಕಾಯಕದಲ್ಲಿ ನಿರತರಾಗಬೇಕು ಅಂದ್ಕೊಂಡಿದ್ದಾರೋ ಅಂಥ ಹಲವಾರು ವೇಷಭೂಷಣಗಳನ್ನು ಬದಲಾಯಿಸಿಕೊಂಡು ವಿರಾಟನಗರದ ರಾಜ ವಿರಾಟ ರಾಜ ಆ ರಾಜನ ಅರಮನೆಗೆ ಅವರು ಬರ್ತಾ ಇದ್ದಾರೆ. ತಮ್ಮ ಶಸ್ತ್ರಾಸ್ತ್ರಗಳನ್ನು ಅವರುಗಳೆಲ್ಲರೂ ಒಂದು ಬಟ್ಟೆಯಲ್ಲಿ ಸುತ್ತಿ ಸ್ಮಶಾನದಲ್ಲಿರ್ತಕ್ಕಂಥ ಈ ಒಂದು ಬನ್ನಿ ಮರ ಅಥವಾ ಶಮೀವೃಕ್ಷ ಅಂತ ಕರಿತೀವಿ, ಆ ಶಮೀವೃಕ್ಷದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳ ವೀರ ಪೌರುಷತನದ ಶಸ್ತ್ರಾಸ್ತ್ರಗಳನ್ನೆಲ್ಲವುಗಳನ್ನು ಅಲ್ಲಿ ಗಂಟು ಕಟ್ಟಿ ಆ ಒಂದು ಮರದ ಮೇಲೆ ಇಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಹಲವಾರು 5 ಜನ ಪಾಂಡವರು ಮತ್ತು ಅವರ ಮಡದಿ ದ್ರೌಪದಿ ಎಂತೆಂಥ ವೇಷಭೂಷಣಗಳನ್ನು ಧರಿಸಿಕೊಂಡು ಇವರು ವಿರಾಟರಾಜನ ಅರಮನೆಗೆ ಅವರು ಬರ್ತಾ ಇದ್ದಾರೆಂದರೆ, ಈ ಪಾಂಡವರಲ್ಲಿ ಮೊದಲಿಗ ಧರ್ಮರಾಯ ಇವರು ವಿರಾಟರಾಜನ ಅರಮನೆಯಲ್ಲಿ ಒಬ್ಬ ಈ ಒಂದು ಶಾಸ್ತ್ರೀಯಾಗಿ ಅಥವಾ ಪುರೋಹಿತ ಶಾಹಿಯಾಗಿ ಅರಮನೆಯಲ್ಲಿ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ವೇಷಭೂಷಣಗಳನ್ನು ಧರಿಸ್ಕೊಂಡು ಅವನು ಪ್ರವೇಶ ಮಾಡ್ತಾನೆ. ಇನ್ನು ಭೀಮ ನಳಪಾಕ ಅವರ ವೇಷಭೂಷಣಗಳು ಹೇಗಿರ್ತವೆ ಆ ರೀತಿಯ ವೇಷಭೂಷಣಗಳನ್ನು ಧರಿಸ್ಕೊಂಡು ಇಲ್ಲಿ ಭೀಮ ಪ್ರವೇಶ ಮಾಡ್ತಾನೆ. ಹಾಗೆಯೇ ಮಧ್ಯಮ ಪಾಂಡವ ಅರ್ಜುನ ಇವನು ಸಹಜವಾಗಿ ಈ ಒಂದು ಬೃಹನ್ನಳೆಯ ವೇಷಧಾರಿಯಾಗಿ ಅರಮನೆಯಲ್ಲಿರ್ತಕ್ಕಂಥ ಹಲವಾರು ರಾಜನ ಒಂದು ಮಡದಿಯರು ಅಥವಾ ರಾಣಿಯರಿಗೆ ಅಥವಾ ಅಲ್ಲಿನ ಒಂದು ಸಖಿಯರಿಗೆ ಭರತನಾಟ್ಯ ಹೇಳಿಕೊಡ್ತಕ್ಕಂಥ ಒಂದು ಭರತನಾಟ್ಯ ಶಿಕ್ಷಕನಾಗಿ ತನ್ನನ್ನು ತಾನು ಅಲ್ಲಿ ವೇಷಭೂಷಣಗಳನ್ನು ಧರಿಸ್ಕೊಂಡು ಆ ರೀತಿಯ ಕೆಲಸ ಕಾರ್ಯದಲ್ಲಿ ನಿರತನಾಗ್ತಾನೆ. ಇನ್ನು ನಕುಲ ಸಹದೇವರು ಇಲ್ಲಿ ನಕುಲ ಅರಮನೆಯಲ್ಲಿ ಕುದುರೆಗಳನ್ನು ನೋಡಿಕೊಳ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅವನು ಆ ರೀತಿಯ ವೇಷಭೂಷಣಗಳನ್ನು ಧರಿಸ್ಕೊಂಡು ಅವನು ಕಾರ್ಯನಿರತನಾಗ್ತಾನೆ. ಇನ್ನು ಸಹದೇವ ಇನ್ನು ಅರಮನೆಗೆ
ಅರಮನೆಯಲ್ಲಿರ್ತಕ್ಕಂಥ ಹಲವಾರು ಹಸು ದನ ಕರುಗಳನ್ನು ನೋಡಿಕೊಳ್ಳಕ್ಕಾಗಿ ಅವನು ಆ ರೀತಿಯ ವೇಷಭೂಷಣಗಳಲ್ಲಿ ಅವರು ತಮ್ಮನ್ನು ತಾವು ಒಂದೊಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ನಿಯೋಜನೆಗೊಳಪಡಿಸ್ಕೊಳ್ತಾರೆ. ಆದರೆ ಈ 5 ಜನ ಪಾಂಡವರ ಮಡದಿ ಧರ್ಮಪತ್ನಿ ಈ ದ್ರೌಪದಿ ಸೈರಂದ್ರಿ ಎನ್ನುವಂಥ ಹೆಸರನ್ನು ಬದಲಾಯಿಸಿಕೊಂಡು ಅವಳು ಏನು ಮಾಡ್ತಾ ಇದ್ದಾಳೆ, ರಾಜನ ಅರಮನೆಯಲ್ಲಿ ಈ ಸುದೇಶ್ನೆ ವಿರಾಟ ರಾಜನ ಮಡದಿ ಸುದೇಶ್ನೆ ಅವಳ ವೇಷಭೂಷಣ ಅವಳ ಅಲಂಕಾರ ಅವಳ ದಿನನಿತ್ಯದ ಯೋಗ ಕ್ಷೇಮ ಸಮಾಚಾರ ಅದರೆಲ್ಲದರ ಉಸ್ತುವಾರಿ ನಿಭಾಯಿಸುವಂಥ ಕೆಲಸ ಕಾರ್ಯದಲ್ಲಿ ಅವಳು ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ. ಈ ರೀತಿಯದಾಗಿ ತಮ್ಮ ಪಾಡಿಗೆ ತಾವು ಯಾರಿಗೆ ಪಾಂಡವರು ಎನ್ನುವಂಥದ್ದು ಗೊತ್ತಾಗದ ಥರ 1 ವರ್ಷಗಳ ಕಾಲ ಅನಿವಾರ್ಯವಾಗಿ ಅಜ್ಞಾತವಾಸ ಅನುಭವಿಸಬೇಕಾಗಿದೆ. ಹೀಗೆ ಇರಬೇಕಾದಾಗ ಇಲ್ಲಿ ಏನಾಗುತ್ತೆ, ವಿರಾಟರಾಜನ ಮಡದಿ ಸುದೇಶ್ನೆ ಸುದೇಶ್ನೆಯ ತಮ್ಮನೇ ಲಿಖೀಚಕ, ಇವನನ್ನು ಸಹ ಮಾವನ ಅಥವಾ ಅಕ್ಕನ ಮನೆಯಲ್ಲಿ ಈ ಕೀಚಕರು 105 ಜನ ಅಣ್ಣ ತಮ್ಮದಿರು, ಇವರುಗಳನ್ನು ಸಹ ಎಲ್ಲರೂ ತನ್ನ ಅಕ್ಕನ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ, ಹಲವಾರು ಒಂದು ವಿದ್ಯೆಗಳಲ್ಲಿ ಪರಿಣಿತಿ ಪಡೆದಿರ್ತಾರೆ, ಸೈನಿಕರು ದಂಡಾಧೀಶರಾಗಿ ಈ ಥರ ಕೆಲಸ ಕಾರ್ಯ ಮಾಡ್ತಾಯಿರ್ತಾರೆ. ಇಲ್ಲಿ ಸುದೇಶ್ನೆಯ ತಮ್ಮ ಕೀಚಕ್ಕಿದ್ದಾನಲ್ಲ, ಇವಳ ಒಂದು ಬಾಹ್ಯವಾದಂಥ ರೂಪಕ್ಕೆ ಮರುಳಾಗಿ ಈ ದ್ರೌಪದಿಯನ್ನು ವ್ಯಾಮೋಹಕ್ಕೆ ಒಳಪಡಿಸ್ಲಿಕ್ಕೆ ಅವಳನ್ನು ಕಾಮಿಸ್ಲಿಕ್ಕೆ ಅವಳನ್ನು ಒರೆಸಲಿಕ್ಕೆ ನಾನಾ ಪ್ರಯತ್ನ ಮಾಡ್ತಾನೆ ಮತ್ತು ಹಲವಾರು ಆಸೆ ಆಮಿಷಗಳನ್ನು ಒಡ್ತಾನೆ. ಜೊತೆಗೆ ತನ್ನ ಅಕ್ಕನಾಗಿರ್ತಕ್ಕಂಥ ಸುದೇಶ್ನಿಯ ಒಂದು ಬೆಂಬಲ ಪಡೆದು ಅವಳನ್ನು ಕಾಮಿಸ್ಲಿಕ್ಕೆ ಇಷ್ಟಪಡ್ತಾನೆ. ಆದ್ರೂ ಸಹ ಅವಳು ಒಪ್ಪದಿದ್ದಾಗ ಅವಳನ್ನು ಭಾಳಷ್ಟು ಮಾನಸಿಕವಾಗಿ ದೈಹಿಕವಾಗಿ ಒಡೆಯೋದು ಬಡಿಯೋದು ಅವಾಚ್ಯ ಅಶ್ಲೀಲ ಶಬ್ದಗಳಿಂದ ಬೈಯೋದು ಹೀಗೆಲ್ಲ ಮಾಡ್ತಾ ಇರ್ತಾನೆ. ಹೀಗೆ ಮಾಡ್ತಾ ಇರಬೇಕಾದಾಗ ಒಂದು ಸಲ ಅವನು ಅವಳು ತನ್ನ ದೇಹವನ್ನು ಸಮರ್ಪಿಸಿಕೊಳ್ಳದಿದ್ದಾಗ ಸಭಾಂಗಣನ ನಡಮಧ್ಯೆ ಒಡ್ಡೋಲಗದ ನಡಮಧ್ಯೆ ಒಂದು ಸಲ ಆಕೆಯನ್ನು ಕಾಲಿನಿಂದ ಜಾಡಿಸಿ ಒದಿತಾ ಇದ್ದಾನೆ. ಈ ಕೀಚಕ ಎನ್ನುವಂಥ ನಾಯಿ ಇವನಿಂದ ಇಷ್ಟೊಂದು ಅಪಮಾನ ಅವಮಾನಕ್ಕೆ ಒಳಗಾದಂಥ ಈ ಒಂದು ದ್ರೌಪದಿ ತನ್ನ ಸಹನೆ ತಾಳ್ಮೆಯ ಕೆರೆಯ ಕಟ್ಟೆ ಒಡೆಯುತ್ತೆ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವ ಹೆಣ್ಣು ತಾನೇ ಸುಮ್ಮನಿರಲಿಕ್ಕೆ ಸಾಧ್ಯತೆ ಉಂಟು. ಹೀಗಾಗಿ ಒಂದು ಸಲ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಭಾಳಷ್ಟು ನೋವನ್ನು ಅನುಭವಿಸುತ್ತಾ ಈ 5 ಜನ ಪಾಂಡವರಲ್ಲಿ ನನ್ನ ಈ ಕೀಚಕ ಎನ್ನುವಂಥ ನಾಯಿಯ ಕಿರುಕುಳಗಳಿಂದ ನಾನು ಮುಕ್ತಳಾಗಬೇಕು, ಅಂಥ ವ್ಯಕ್ತಿಯನ್ನು ಸದೆ ಬಡಿಯಲಿಕ್ಕೆ ಸ್ವಾಭಿಮಾನದ ಜಿದ್ದುಳ್ಳಂಥ ವ್ಯಕ್ತಿ ಯಾರಿರಬಹುದು ಅಂತಂದೇಳಿ ಏಕಾಂತ ಸ್ಥಳದಲ್ಲಿ ಭಾಳ ದುಃಖಿತಳಾಗಿ ಅವಳು ತನ್ನಲ್ಲೇ ತಾನು ಶೂನ್ಯತೆಗೊಳಗಾಗಿ ಚಿಂತೆ ಮಾಡ್ತಾ ಕೊನೆಗೆ ಭೀಮನನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದಾಳೆ. ಆ ಭೀಮನನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾಳೆ ಮತ್ತು ಭೀಮನ ಹತ್ರ ಹೋಗಿ ಅಲ್ಲಿ ತನ್ನ ಕಷ್ಟಕಾರ್ಪಣ್ಯಗಳೆಲ್ಲವುಗಳನ್ನು ಹೇಳ್ಕೊಳ್ತಾಳೆ,
ಆದರೆ ಅವನು ಮೊದಮೊದಲಿಗೆ ಇವಳ ಭಾವನೆಗಳಿಗೆ ಸ್ಪಂದಿಸಿ ತಕ್ಷಣವೇ ಹೋಗಿ ಕೀಚಕ ಎನ್ನುವಂತ ನಾಯಿಯನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಲ್ಲ. ಯಾಕಂದರೆ ಧರ್ಮರಾಯ ಧರ್ಮರಾಜ ಅಣ್ಣನ ಆಜ್ಞೆಯನ್ನು ಮೀರಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಐದು ಜನ ಪಾಂಡವರು ನಾಲ್ಕು ಜನ ಪಾಂಡವರು ಯಾರು ತಯಾರಿರಲ್ಲ. ಹೀಗಾಗಿ ಅವನ ಮನಸ್ಸಿನ ಆಳದಲ್ಲಿ ಉದುಗಿರ್ತಕ್ಕಂಥ ಒಂದು ಸಿಟ್ಟನ್ನು ಆ ಕ್ರೌರ್ಯವನ್ನು ಹಲವಾರು ಮಾತುಗಳಿಂದ ಒಡೆದು ಬಡಿದೆಬ್ಬಿಸಿ ಆ ಒಂದು ಕೀಚಕೆನ್ನುವಂಥ ನಾಯಿಯನ್ನು ಸದೆ ಬಡಿಲಿಕ್ಕೆ ಪ್ರಯತ್ನಪೂರ್ವಕವಾಗಿ ಹೇಗೆ ಪ್ರಯತ್ನಿಸ್ತಾಳೆ ಎಂತಕ್ಕಂಥದ್ದೇ ನಿಮ್ಮ ಅಧ್ಯಯನಕ್ಕೆ ಅಳವಡಿಸಿರ್ತಕ್ಕಂಥ ಈ ಒಂದು ಕಥಾ ವಸ್ತು. ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ಅಂದ ತಕ್ಷಣವೇ ನಮಗೆಲ್ಲ ನೆನಪಾಗ್ತಕ್ಕಂಥದ್ದು ಯುಗ ಪ್ರವರ್ತಕ ಭಾಗವತ ಭಕ್ತ ಕವಿಯು. ಆತನ ಕಾಲ ಸುಮಾರು 1400 ಅಂತ ಹೇಳ್ತಾರೆ. ಈತನ ಹುಟ್ಟೂರು ಬಂದರೆ ಗದಗಿನ ಹತ್ತಿರದ ಕೋಳಿವಾಡ ಇವನ ಹುಟ್ಟೂರು. ಅವನ ಮೂಲ ಹೆಸರು ನಾರಾಯಣಪ್ಪ. ಜೊತೆಗೆ ವೇದವ್ಯಾಸರ ಮೇಲಿನ ಅಪಾರವಾದಂಥ ಪ್ರೀತಿ ಗೌರವಾಧಾರಗಳಿಂದಾಗಿ ತನ್ನನ್ನು ಕುವರವ್ಯಾಸ ಕುಮಾರವ್ಯಾಸ ಅಂತಂದೇಳಿ ತನ್ನನ್ನು ತಾನು ಹೆಸರನ್ನು ಬದಲಾಯಿಸ್ಕೊಳ್ತಾನೆ. ಸ್ಮಾರತ ವೈದಿಕೀಯ ಬ್ರಾಹ್ಮಣರಾದ ಈತನ ಹಿರಿಯರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯಲ್ಲಿದ್ದಂಥವರು. ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಆ ದೈವದ ಸನ್ನಿಧಿಯಲ್ಲೇ ಕುಳಿತು ಈತ ಕಾವ್ಯ ರಚಿಸಿದನೆಂಬ ಒಂದು ಇತಿಹಾಸ ನಾವು ಕಾಣಬಹುದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಕುಮಾರವ್ಯಾಸನ ಕೃತಿ ಹೆಸರು ಕರ್ನಾಟಕ ಭಾರತ ಕಥಾಮಂಜರಿ, ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಎಂದೆಲ್ಲ ಹಲವಾರು ಹೆಸರುಗಳಿಂದ ಈ ಕೃತಿಗೆ ಕರೀತಾ ಹೋಗ್ತಾರೆ. ಈ ಕೃತಿಯು ಬರೀ ಪಂಡಿತರಿಗಷ್ಟೇ ಅಚ್ಚುಮೆಚ್ಚಲ್ಲ, ಪಾಮರರಿಗೂ ಸಹ ಅಚ್ಚುಮೆಚ್ಚಿನ ಒಂದು ಕಥೆಯಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರ್ತಕ್ಕಂಥ ಕತೆ ಇದಾಗಿದೆ. ಅದರಲ್ಲಿ ವೇದವ್ಯಾಸರ 18 ಪರ್ವಗಳಿಂದ ರಚಿಸಲ್ಪಟ್ಟಂಥ ಬೃಹತ್ತಾದಂಥ ಸಂಸ್ಕೃತ ಕೃತಿ. ಅದರ ಮೊದಲ 10 ಪರ್ವಗಳನ್ನು ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಈ ಕಥೆಯನ್ನು ತರ್ಜುಮೆಗೊಳಿಸ್ತಾ ಹೋಗ್ತಾನೆ, ಕನ್ನಡಕ್ಕೆ ಅನುವಾದ ಮಾಡ್ತಾ ಹೋಗ್ತಾರೆ. ಮೂಲ ಕೃತಿಯನ್ನು ಅನುಸರಿಸಿದರೂ ಕವಿ ತನ್ನ ಕಾವ್ಯದಲ್ಲಿ ಅಪಾರವಾದಂಥ ಪ್ರತಿಭಾಶಕ್ತಿಯನ್ನು ಮೆರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ದೇಸಿಯ ಸೊಗಡಿರ್ಬೋದು, ಔಚಿತ್ಯಪೂರ್ಣ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಆ ಒಂದು ಕಳೆಯನ್ನು ತಂದುಕೊಟ್ಟಿವೆ ಅಂತಂದೇಳಿ ಹೇಳ್ತಾ ಹೋಗ್ತಾರೆ. ಇನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿರ್ತಕ್ಕಂಥ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು. ಅರ್ಥಗರ್ಭಿತವಾಗಿ ಕುವೆಂಪವರು ಮೆಚ್ಚುಗೆಯಿಂದ ಹೇಳಿರ್ತಕ್ಕಂಥ ಮಾತು ಅತಿಶಯೋಕ್ತಿ ಏನಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಕುಮಾರವ್ಯಾಸನ ಕೃತಿಯು ಜನರ ಮನಸ್ಸಿನಲ್ಲಿ ಹಚ್ಚಳಿದೆ ಉಳಿದಿರ್ತಕ್ಕಂಥ ಕೃತಿ. ಇಲ್ಲಿ ಕೀಚಕನಿಂದ ಕಿರುಕುಳಕ್ಕೊಳಗಾಗಿ ಭೀಮನನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿ ಭೀಮನ ಹತ್ರ ಮಧ್ಯರಾತ್ರಿ ಹೋಗ್ತಾ ಇದ್ದಾಳೆ. ಮುಸ್ಕನ್ನು ಧರಿಸಿಕೊಂಡು ಆಗ ಹೋದಾಗ ಅವರಿಬ್ಬರ ನಡಮಧ್ಯೆ ನಡೀತಕ್ಕಂಥ ಸಂಭಾಷಣೆನೇ ನಿಮ್ಮ ಅಧ್ಯಯನಕ್ಕೆ ಅಳವಡಿಸಿರ್ತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಹಳೆಗನ್ನಡದಲ್ಲಿ ಭಾಮಿನಿ ಷಟ್ಪದಿಗೆ ಷಟ್ಪದಿಯ ಬ್ರಹ್ಮ ಅಂತನೂ ಸಹ ನಾವು ಕುಮಾರವ್ಯಾಸನನ್ನು ಕರೀತಾ ಹೋಗ್ತೀವಿ. ಹಂಗಾಗಿ ಭಾಮಿನಿ ಷಟ್ಪದಿಗೆ ಹೆಚ್ಚು ಒತ್ತು ಕೊಟ್ಟು ಈ ಕೃತಿಯನ್ನು ಬರೆದಿದ್ದಾರೆ. ಈಗ ನೋಡೋಣ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಒಲು.
ನನ್ನಂಥ ಕಷ್ಟವನ್ನು ಅನುಭವಿಸಿರ್ತಕ್ಕಂಥ ನನ್ನಷ್ಟು ಅಪಮಾನ ಅವಮಾನಕ್ಕೆ ಒಳಗಾದಂಥ ನತದುಷ್ಟ ಹೆಣ್ಣು ಈ ಭೂಮಂಡಲದ ಮೇಲೆ ಹಿಂದೆ ಹುಟ್ಟಿಲ್ಲ, ಮುಂದೆ ಯಾರನ್ನು ಸಹ ಹುಟ್ಟೋದೇ ಬೇಡ. ಅದಕ್ಕೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು. ನಾರಿ ಅಂದರೆ ಸ್ತ್ರೀ, ಒಬ್ಬ ಆದರ್ಶ ಮಹಿಳೆ, ಮಡದಿ, ಪತ್ನಿಯಾಗಿ, ಅರ್ಧಾಂಗಿಣಿಯಾಗಿ ತನ್ನನ್ನು ತಾನು ಕಂಡುಕೊಂಡಿರ್ತಕ್ಕಂಥವಳು. ಇಲ್ಲಿ ನನ್ನಷ್ಟು ಅಪಮಾನ ಅವಮಾನಕ್ಕೊಳಗಾದಂಥವರು ಈ ಭೂಮಂಡಲದ ಮೇಲೆ ಯಾರು ಹುಟ್ಟುವಂಥದ್ದೇ ಬೇಡ ಎನ್ನುವಂಥ ಅಸಹಾಯಕತೆಯ ಮಾತುಗಳನ್ನು ಹೇಳ್ತಾ ಹೋಗ್ತಾ ಇದ್ದಾಳೆ. ಅದನ್ನೇ ಇಲ್ಲಿ ಶೀರ್ಷಿಕೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈಗ ನೋಡೋಣ ಹಳೆಗನ್ನಡದ ಈ ಒಂದು ಪದ್ಯದ ಒಂದೊಂದೇ ಒಂದೊಂದೇ ವ್ಯಾಖ್ಯಾನದ ಭಾವಾರ್ಥಗಳನ್ನು. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು, ಕುಮಾರವ್ಯಾಸ. ಹಾರಿಗೆ ಉಸಿರುವೆನ, ಹಾರ ಸಾರುವೆನ, ಹಾರಿಗೆ ಹೊರಲುವೆನ, ಹಾರಿಗೆ ಹರುವೆನ, ಬೇಡುವೆನ ಕಟ, ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ ಎನ್ನವಲು, ಮುನ್ನಾರು ನವೆದವರು ಉಂಟು, ಮರಣವು ಬಾರದೆ ಎಂದು ಹೊರಲಿದಳು, ಬಸುರನ್ನು ಒಯ್ದು ಶಶಿವದನೆ. ವಿದ್ಯಾರ್ಥಿಗಳೇ, ನಾನು ಹಿನ್ನೆಲೆಯಾಗಿ ಭಾಳಷ್ಟು ವಿಷಯವನ್ನು ಹೇಳಿದ್ದೀನಿ. ಇಲ್ಲಿ ಆ ಕೀಚಕನಿಂದ ಕಿರುಕುಳಕ್ಕೊಳಗಾಗಿ ಅಸಹಾಯಕಳಾಗಿರ್ತಕ್ಕಂಥ ಒಬ್ಬ ಆದರ್ಶ ಸ್ವಾಭಿಮಾನದ ವ್ಯಕ್ತಿತ್ವವುಳ್ಳವಳು ಈ ದ್ರೌಪದಿ. ಏಕಾಂತ ಸ್ಥಳದಲ್ಲಿ ಅವನಿಂದ ಮುಕ್ತಾಳಾಗೋದು, ನಾನು ಬಾಳ್ವೆ ಬದುಕು ಮಾಡೋದು ಹೇಗೆ ಎನ್ನುವಂಥ ಚಿಂತನೆಯಲ್ಲಿ ಮಗ್ನಳಾಗಿ ಒಂದು ಸಲ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ತನ್ನ ಧರ್ಮ ಸಂಕಟವನ್ನು ತನ್ನಲ್ಲೇ ತಾನು ನೊಂದುಕೊಂಡು, ತನ್ನಲ್ಲೇ ತಾನು ತನ್ನ ಹಳಲನ್ನು ತೋಡಿಕೊಳ್ತಾ ಮೊದಲಿಗೆ ಹೇಳ್ಕೊಳ್ತಾ ಇದ್ದಾಳೆ. ಅದು ಏನಂತ ಹೇಳ್ತಾ ಹೋಗ್ತಾರೆ ನೋಡಿ. ಹಾರಿಗೆ ಉಸಿರುವೆನ, ಐದು ಜನ ಪಾಂಡವರಿದ್ದಾರೆ, ಅಂಥ ಐದು ಜನ ಪಾಂಡವರಲ್ಲಿ ಯಾರ ಹತ್ತಿರ ಹೋಗಿ ನನ್ನ ಧರ್ಮ ಸಂಕಟವನ್ನು ಹೇಳಿಕೊಳ್ಳಿ, ನನ್ನ ದುಃಖವನ್ನು ಯಾರ ಹತ್ರ ಹೋಗಿ ಹೇಳಿಕೊಳ್ಳಿ, ಹಾರ ಸಾರಿವೆನ, ಯಾರ ಸಮೀಪಕ್ಕೆ ಹೋಗಿ ನನ್ನ ದುಃಖ ದುಮ್ಮಾನಗಳನ್ನು, ಆ ಕೀಚಕನ ಕಿರುಕುಳಗಳನ್ನು, ಅಪಮಾನ ಅವಮಾನವನ್ನು, ದೈಹಿಕವಾದಂಥ ಮಾನಸಿಕವಾದಂಥ ಹಿಂಸೆಯನ್ನು ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಯಾರಿಗೆ ಹೊರಲುವೆನ, ಯಾರ ಹತ್ರ ಹೋಗಿ ಅಥವಾ ಯಾರನ್ನು ಕೂಗಿ ಕೂಗಿ ನಾನು ಕರೆದು ನನ್ನ ರೋದನೀಯ ಭಾವನೆಗಳನ್ನು ಹೇಳಿಕೊಳ್ಳಲಿ. ಹಾರಿಗೆ ಹರುವೆನ, ಬೇಡುವೆನ ಕಟಕಟ. ಯಾರ ಹತ್ರ ಐದು ಜನ ಪಾಂಡವರಿದ್ದಾರೆ, ನನ್ನ ಧರ್ಮ ಸಂಕಟಕ್ಕೊಳಗಾದಂಥ ನಾನು ಐದು ಜನ ಪಾಂಡವರಲ್ಲಿ ನಾನು ಯಾರ ಹತ್ರ ಹೋಗಿ ಬೇಡಿಕೊಳ್ಳಲಿ? ಯಾಕಂದರೆ ಹೆಂಗಸು ಜನ್ಮವನ್ನು ಸುಡಲಿ, ಇಂಥ ಅಪಮಾನ ಅವಮಾನಕ್ಕೆ ಒಳಗಾದಂಥ ಯಾವ ನತದುಷ್ಟ ಹೆಣ್ಣು ಹಾಗೆ ಅಪಮಾನ ಅವಮಾನ ಹೊತ್ತು ಹಾಗೆ ಬಾಳ್ವೆ ಬದುಕು ಮಾಡಲಿಕ್ಕೆ ಸಾಧ್ಯತೆ ಉಂಟು? ಅದಕ್ಕೋಸ್ಕರ ಇಂಥ ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ನನ್ನನ್ನು ನಾನು ಯಾವುದಾದ್ರೂ ಒಂದು ಅನಾಹುತಕ್ಕೆ ಎಡೆ ಮಾಡಿಕೊಡುವಂಥದ್ದೇ ಲೇಸು, ನನ್ನನ್ನು ನಾನು ಸಾಯಿಸಿಕೊಳ್ಳುವಂಥದ್ದೇ ಲೇಸು. ಅದನ್ನೇ ಜನ್ಮವನ್ನು ಸುಡಲಿ ಅಂತ ಹೇಳ್ತಾರೆ. ಘೋರ ಪಾತಕಿ ಎನ್ನವಲು, ನೋಡಿ ಘೋರ ಪಾತಕಿ ಅಂದರೆ ಇಲ್ಲಿ ಕೀಚಕ ನನಗೆ ಕೊಡಲಾರ್ದಂಥ ಕಷ್ಟ ಕೊಡ್ತಾ ಇದ್ದಾನೆ. ಅಷ್ಟೊಂದು ಅಪಮಾನ ಅವಮಾನಕ್ಕೊಳಗಾಗಿ ಅಪಮಾನಕ್ಕೆ ಒಳಪಡಿಸಿದ್ದಾನೆ ಅಂತ ಘೋರ ಪಾತಕಿಯಾಗಿರ್ತಕ್ಕಂಥ ಕೀಚಕನಿಂದ ಅವನಿಂದ ಎಷ್ಟೊಂದು ನಳ್ತಾ ಇದ್ದೀನಿ, ಎಷ್ಟೊಂದು ನೋವನ್ನು ಅನುಭವಿಸ್ತಾ ಇದ್ದೀನಿ. ಮುನ್ನ ಹಾರು ನವೆದವರುಂಟು,
ಅಂತ ಕೀಚಕ ಎನ್ನುವಂತ ನಾಯಿಯಿಂದ ಇಷ್ಟೊಂದು ಅಪಮಾನ ಅವಮಾನಕ್ಕೊಳಗಾಗ್ತಾ ಇದೀನಲ್ಲ ಹಿಂದೆ ಯಾರು ಅನುಭವಿಸಿಲ್ಲ ಇಷ್ಟೊಂದು ಅಪಮಾನ ಅವಮಾನಗಳನ್ನು ಮುಂದೆ ಯಾರನ್ನೂ ಸಹ ಅನುಭವಿಸಲ್ಲ ಆ ನವೆದವರು ಅಂದ್ರೆ ನರಳುವಿಕೆ ಅಷ್ಟೊಂದು ಆ ನೋವುತನಕ್ಕೆ ಅಷ್ಟೊಂದು ಆ ಒಂದು ದುಃಖತನಕ್ಕೆ ಒಳಗಾಗಿ ಬಾಳ್ವೆ ಬದುಕು ಮಾಡುವುದಕ್ಕಿಂತ ಮರಣವು ಇಷ್ಟೊಂದು ಕಷ್ಟ ಅನುಭವಿಸುವುದಕ್ಕಿಂತ ಒಂದೇ ಸಲಕ್ಕೆ ನಾನು ಏನಾದರೂ ಸತ್ತು ಸ್ವರ್ಗಸ್ಥಳಾಗುವಂಥದ್ದೇ ಲೇಸು ಎನ್ನುವಂಥ ಗಟ್ಟಿ ನಿರ್ಧಾರಕ್ಕೆ ಒಂದು ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ತನ್ನಲ್ಲಿ ತಾನು ಆ ನೋವನ್ನು ತನ್ನ ಮನಸ್ಸಿನಲ್ಲಿ ತಾನು ಅಂದುಕೊಳ್ತಾ ಇದ್ದಾಳೆ. ಮರಣವು ಬಾರದೆ ಎಂದು ಒರಲಿದಳು, ಮರಣನಾದರೂ ಬರಬಾರ್ದ ಅಂತಂದೇಳಿ ಜೋರಾಗಿ ತನ್ನಲ್ಲಿ ತಾನು ಅಳ್ತಾ ಇದ್ದಾಳೆ. ಹೆಂಗೆ ಅಳ್ತಾ ಇದ್ದಾಳೆ ಅಂದರೆ ಬಸುರನು ವೈದು ಶಶಿವದನೇ. ಬಸುರ ಅಂದರೆ ಗರ್ಭ, ಹೊಟ್ಟೆ, ಉದರ ಅಂತ ಕರಿತೀವಿ. ಹೊಟ್ಟೆನೋ ಬಡ್ಕೊಳ್ತಾ ಇದ್ದಾಳೆ ನೋಡಿ. ಅಷ್ಟೊಂದು ದುಃಖಕ್ಕೊಳಗಾದಾಗ, ಅಷ್ಟೊಂದು ನೋವಿಗೊಳಗಾದಾಗ, ಅಸಹಾಯಕತೆಯಲ್ಲಿ, ನಮ್ಮ ವ್ಯಕ್ತಿತ್ವತನದಲ್ಲಿ ನಾವು ಹೇಗೆ ವರ್ತಿಸ್ತೀವಿ ಆಂಗಿಕ ಚಲನವಲನಗಳ ಮೂಲಕ ಗೊತ್ತನಾಗಲ್ಲ. ಹೀಗಾಗಿ ಅಂಥ ನೋವಿಗೊಳಗಾದಂಥ ಆ ದ್ರೌಪದಿ ಏನು ಮಾಡ್ತಾ ಇದ್ದಾಳೆ, ತನ್ನ ಹೊಟ್ಟೆಯೇ ಒಡೆದುಕೊಳ್ತಾ ಇದ್ದಾಳೆ, ಬಡ್ಕೊಳ್ತಾ ಇದ್ದಾಳೆ. ಬಡ್ಕೊಳ್ತಾ ಆ ತನ್ನ ನೋವನ್ನು ಆ ಭಾವನೆಗಳಿಂದ ಮುಕ್ತಿ ಹೊಂದಲಿಕ್ಕೆ ಅವಳು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದ್ದಾಳೆ. ಶಶಿವದನಿ, ಶಶಿ ಅಂದರೆ ಚಂದಿರ, ಚಂದ್ರ, ಶಶಿ ಇವೆಲ್ಲ ಸಮಾನಾರ್ಥಕ ಶಬ್ದಗಳು. ಚಂದ್ರನಂಥ ಮುಖವುಳ್ಳವಳು ಯಾವಳೋ ಅವಳನ್ನೇ ನಾವು ದ್ರೌಪದಿ ಅಂತ ಕರಿತೇವೆ. ಹಾಗಾಗಿ ಈ ಥರನಾಗಿ ಪದೇ ಪದೇ ಅಲ್ಲಿ ಹೋಲಿಕೆ ನೋಡಿ, ಇವಳ ಮುಖವನ್ನು ಚಂದ್ರನಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಹೀಗಾಗಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಹಲವಾರು ಹೋಲಿಕೆಗಳ ಮೂಲಕ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ, ವರ್ಣಿಸ್ತಾ ಹೋಗ್ತಾ ಇದ್ದಾರೆ ಕಾವ್ಯಕೃತಿಯನ್ನು. ಹೀಗಾಗಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ಹೀಗಾಗಿ ಈ ಥರನಾಗಿ ತನ್ನ ಹಳಲನ್ನು ತೋಡಿಕೊಳ್ತಾ ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತಾ ಇದ್ದಾಳೆ. ಏನಂತ ಗಟ್ಟಿ ನಿರ್ಧಾರಕ್ಕೆ ಬರ್ತಾ ಇದ್ದಾಳೆ ಅಂದರೆ, 5 ಜನ ಪಾಂಡವರಲ್ಲಿ ಯಾರ ವ್ಯಕ್ತಿ ಹತ್ರ ಹೋಗಿ ನನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡ್ರೆ ನನ್ನ ಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸ್ತಾನೆ ಎನ್ನುವಂಥ ತನ್ನಲ್ಲೇ ತಾನು ಮೊದಲಿಗೆ ಕಂಡುಕೊಳ್ತಾಳೆ. ಹಾಗಾದರೆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದೇನೋ ಭೀಮನನು, ಆದರೆ ಇನ್ನು 4 ಜನ ಪಾಂಡವರನ್ನು ಯಾಕೆ ಆಯ್ಕೆ ಮಾಡಿಕೊಳ್ಳಲ್ಲ ಎನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆಗ ಅವರುಗಳಲ್ಲಿರ್ತಕ್ಕಂಥ ದೌರ್ಬಲ್ಯ ಎಂಥದ್ದು ಎನ್ನುವಂಥದ್ದನ್ನು ತನ್ನ ಮನಸ್ಸಿನಲ್ಲೇ ತಾನು ಕಂಡುಕೊಂಡು ಕವಿ ಲೇಖಕರು ಏಮಾಡಿದ್ದಾರೆ, ಈ ದ್ರೌಪದಿಯ ಒಂದು ಪಾತ್ರದ ಮೂಲಕ ಅವರುಗಳ ದೌರ್ಬಲ್ಯಗಳನ್ನು ಇಲ್ಲಿ ಇಳಿಸ್ಲಿಕ್ಕೆ ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಎರಡನೆಯ ವ್ಯಾಖ್ಯಾನದಲ್ಲಿ ಏನಂತಕ್ಕಂಥದ್ದನ್ನು ನೋಡೋಣ. ಯಮಸುತಂಗೆ ಹರುವೆನೆ ಧರ್ಮಕ್ಷಮೆಯ ಗರವಡಿದಿ ಹೋದು, ಪಾರ್ಥನು ಮಮತೆಯುಳ್ಳವನೇ ಹಂಬೆನೆ, ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು, ಉಳಿದರಿಬ್ಬರು ರಮಣರಿವರಿ ನಾಯ ಕೊಲ್ಲಲ ಅಕ್ಷಮರು, ನಿಸ್ಸಂದೇಹವ ಹಂದಳು ತನ್ನ ಮನದೊಳಗೆ. ವಿದ್ಯಾರ್ಥಿಗಳೇ, ಇಲ್ಲಿ 5 ಜನ ಪಾಂಡವರಲ್ಲಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾಳೆ, ಆತನೇ ಕಲಿಭೀಮ. ಹಾಗಾದರೆ ಇನ್ನು ಉಳಿದ 4 ಜನರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು, ಆದರೆ ಆಯ್ಕೆ ಮಾಡ್ಕೊಳ್ಳಲ್ಲ. ಯಾಕಂದರೆ ಅವರುಗಳ ದೌರ್ಬಲ್ಯಗಳನ್ನೇ ಇಲ್ಲಿ ಸಾದರಪಡಿಸಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡೋಣ. ಯಮಸುತಂಗಿ ಹರುವೆನೆ ಧರ್ಮಕ್ಷಮೆಯ ಗರವಡೆದಿ ಹೋದು, ಯಮನ ಮಗನೇ ಧರ್ಮರಾಯ, ಹೌದಲ್ವಾ? ಯಮನಿಂದನೇ, ಯಮನ ವರದಿಂದನೇ ಮೊದಲಿಗೆ ಜನ್ಮ ಕಂಡುಕೊಂಡವನೇ ಧರ್ಮರಾಯ ಅಂತ ಕರೀತಾರೆ. ಹಾಗಾದರೆ ಅವಳು ತನ್ನಲ್ಲಿ ತಾನು ನೊಂದ್ಕೊಂಡು ಹೇಳ್ಕೊಳ್ತಾ ಇದ್ದ ಧರ್ಮರಾಯನ ಹತ್ರ
ಹೇಳ್ಕೊಳ್ಳೋಣ ಅಂದರೆ ಧರ್ಮರಾಯ ಹೆಸರಿನಲ್ಲಿ ಸೂಚಿಸಿ ಹೇಳ್ತಾ ಇದೆ, ಧರ್ಮ ಎನ್ನುವಂಥ ಕ್ಷಮೆಯ ಒಂದು ಘರ ಅಂದರೆ ದೆವ್ವ. ದೆವ್ವ, ಭೂತ, ಪಿಶಾಚ್ ಇವೆಲ್ಲ ಸಮನಾರ್ಥಕ ಶಬ್ದಗಳು. ಯಾಕಂದರೆ ಧರ್ಮರಾಯ ಧರ್ಮ ಪರಿಪಾಲಕ, ಧರ್ಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಬಾಳ್ವೆ ಬದುಕು ಮಾಡ್ತಕ್ಕಂಥವ. ಹೀಗಾಗಿ ಧರ್ಮರಾಯನಿಗೆ ಧರ್ಮ ಎನ್ನುವಂಥ ಕ್ಷಮೆಯ ದೆವ್ವ ಪಡ್ಕೊಂಡ್ಬಿಟ್ಟಿದೆ ಅವನಿಗೆ. ಹಾಗಾಗಿ ಅವನ ಹತ್ರ ನಾನು ಏನೇ ನನ್ನ ನೋವನ್ನು ಹೇಳ್ಕೊಳ್ಳೋಕೆ ಹೋದರೆ ಅದಕ್ಕೆ ಅವನು ಸ್ಪಂದಿಸಲ್ಲ. ಆಯಿತು, ಇಷ್ಟೆಲ್ಲ ಕಿರುಕುಳ ಕೊಡ್ತಾ ಇದ್ದಾನ, ನಮಗೆ ಒಳ್ಳೆಯ ದಿನಗಳು ಬರ್ತವೆ, ಅಲ್ಲಿವರೆಗೆ ಸಮಾಧಾನದಿಂದಿರೋ, ನಾವೆಲ್ಲ ಧರ್ಮದಿಂದನೇ ನಡ್ಕೊಳ್ಳೋಣ, ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟು, ಧರ್ಮಕ್ಕೆ ಹೆಚ್ಚು ಒತ್ತು ಕೊಟ್ಟು, ಸತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ಬಾಳ್ವೆ ಬದುಕು ಮಾಡೋಣ ಎನ್ನುವಂಥ ಒಂದು ಸಮಾಧಾನ ಪಡಿಸ್ಬಿಡ್ತಾನಂತಂದೇಳಿ ಆ ಧರ್ಮರಾಯನ ಹತ್ರ ಹೇಳೋಕ್ಕೆ ಇಷ್ಟಪಡಲ್ಲ. ಪಾರ್ಥನು ಮಮತೆಯುಳ್ಳವನೇ ಹಂಬೆನೆ, ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಯನು. ಪಾರ್ಥ ಅಂದರೆ ಮಧ್ಯಮ ಪಾಂಡವ, ಫಲ್ಗುಣ, ಅರ್ಜುನ ಅಂತ ಕರಿತೀವ. ಹೋಗಲಿ, ಅರ್ಜುನನ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅವನು ಮಮತೆಯುಳ್ಳವನೇ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಮಮತೆಗೆ, ಮಮತೆಯ ಭಾವನೆಗೆ ಹೆಚ್ಚು ಒತ್ತು ಕೊಟ್ಟು ಬಾಳ್ವೆ ಬದುಕು ಮಾಡ್ತಕ್ಕಂಥವನೇ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಅಣ್ಣನ ಆಜ್ಞೆಯನ್ನು ಮೀರಿ ತನ್ನ ಮುಂದುಗಡೆ ಏನೇ ಅನ್ಯಾಯ ನಡೀತಾ ಇದ್ರೂ ಆ ಪ್ರತಿಭಟಿಸುವಂಥ, ಸ್ವ ಇಚ್ಛೆಯಿಂದ ಒಡೆದುರುಳಿಸುವಂಥ ಆ ಒಂದು ಮನೋಭಾವನೆಯ ವ್ಯಕ್ತಿ ಅಲ್ಲಿ ಅರ್ಜುನ ಅಲ್ಲವೇ ಅಲ್ಲ. ಹಾಗಾಗಿ ಅವನು ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಯನು. ಅಣ್ಣಂದರೆ ಇಲ್ಲಿ ಧರ್ಮರಾಯ, ತಮ್ಮ ಅಣ್ಣನಾದಂಥ ಧರ್ಮರಾಯನ ಆಜ್ಞೆಯನ್ನು ಮೀರಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವನು ಮುಂದೆ ಬರಲ್ಲ, ಹಿಂಜರಿತಾನೆ. ಹಾಗಾಗಿ ಭ್ರಮಿತ ಅಂದರೆ ಕಂಗೆಟ್ಟು ಇದ್ದಾನೆ. ಆ ಮನಸ್ಥಿತಿಯೆಲ್ಲ ಅಣ್ಣನ, ಅಣ್ಣನ ಆಜ್ಞೆ ಉಲ್ಲಂಘಿಸುವಲ್ಲ, ಅಣ್ಣನ ಆಜ್ಞೆಯನ್ನು ಆದೇಶಿಸುವವರಿಗೆ ಯಾವ ಕೆಲಸ ಕಾರ್ಯಗಳನ್ನು ಅವನು ಮಾಡುವಂಥವನಲ್ಲ. ಇನ್ನು ಉಳಿದವರಿಬ್ಬರು ರಮಣರಿವರಿ, ಉಳಿದವರಿಬ್ಬರು ಅಂದರೆ ಅವ್ರನ್ನೇ ನಕುಲ ಮತ್ತು ಸಹದೇವ. ಅವರುಗಳಿಬ್ಬರು ನಾಯಕುಲಲು, ನಾಯ ಅಂದರೆ ಇಲ್ಲಿ ಕೀಚಕ, ಇವನೊಬ್ಬ ಬಲಾಢ್ಯ, ಶಕ್ತಿ ಸಾಮರ್ಥ್ಯವುಳ್ಳವ. ಇಂಥ ಬಲಾಢ್ಯ ಶಕ್ತಿ ಸಾಮರ್ಥ್ಯ ಉಳ್ಳಂಥ ರಾಕ್ಷಸನ ಥರ ಪ್ರವೃತ್ತಿ ಉಳ್ಳಂಥ ವ್ಯಕ್ತಿಯೊಡನೆ ಆ ಒಂದು ನಕುಲು ಸಾಧ್ಯವರಿಂದ ಅವನನ್ನು ಸಾಯಿಸಲಿಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ನಾಯಕೊಲ್ಲಲು ಅಕ್ಷಮರು ಅಂದರೆ ಅಸಮರ್ಥರಿದ್ದಾರೆ. ಇದರಲ್ಲಿ ನಿಸ್ಸಂದೇಹವ ಅಂದಳು ತನ್ನ ಮನದೊಳಗೆ, ಇದರಲ್ಲಿ ಯಾವುದೇ ಅನುಮಾನ, ಶಂಕೆ, ಸಂಶಯವನ್ನೇ ಇಲ್ಲ. ಹಾಗಾದರೆ ಇಂಥ ನಾಲ್ಕು ಜನ ಪಾಂಡವರ ಹತ್ರ ನಾನು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದಕ್ಕೋಸ್ಕರ ಅವರುಗಳಿಂದ ಹೇಳ್ಕೊಳ್ಳುವಂಥದ್ದಕ್ಕಿಂತ ಹೇಳ್ಕೊಳ್ಳದೇ ಇರುವಂಥದ್ದೇ ಲೇಸು ಅನ್ನುವಂಥ ಗಟ್ಟಿ ನಿರ್ಧಾರಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದಾಳೆ, ಆ ದ್ರೌಪದಿ ಬರ್ತಾ ಇದ್ದಾಳೆ. ಹಾಗಾದರೆ ಈಗ ನಾಲ್ಕು ಜನರಾದರು, ಧರ್ಮರಾಯ ಆದ, ಅರ್ಜುನ ಆದ, ನಕುಲ, ಸಹದೇವರಾದರು. ಈ ನಾಲ್ಕು ಜನ ಪಾಂಡವರ ದೌರ್ಬಲ್ಯಗಳು ಎಂತೆಂಥವುಗಳಂತ ಗೊತ್ತಾಯಿತು. ಅವ್ರಿಗೆ ಹೇಳಿದ್ರಷ್ಟು, ಹೇಳದಿದ್ರೂ ಅಷ್ಟೇ ಅಂತ ನಿರ್ಧಾರಕ್ಕೆ ಬಂದಳು. ಕೊನೆಗೆ ಉಳಿದಿರ್ತಕ್ಕಂಥವ್ ಯಾರು, ಆತನೇ ಬಲಭೀಮ. ಹಾಗಾದರೆ ಅವನ ಹತ್ರ ಹೇಳ್ಕೊಳ್ಳೋಣ ಎನ್ನುವಂಥ ಗಟ್ಟಿ ನಿರ್ಧಾರಕ್ಕೆ ಬರ್ತಾಳೆ. ಆ ವ್ಯಕ್ತಿ ಅವನ ವ್ಯಕ್ತಿತ್ವ ಎಂಥದ್ದು ಎಂತಕ್ಕಂಥದ್ದನ್ನೇ, ಯಾಕೆ ಅವನನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾಳೆ ಎಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ ನೋಡೋಳು. ಎಲ್ಲರೊಳು ಕಲಿಭೀಮನೇ ಮಿಡುಕುಳ್ಳ ಗಂಡನು, ಹಾನಿ ಹರಿಬಕ್ಕೆ ನಿಲ್ಲದ ಹಂಗೈಸುವನು, ಕಡು ಈ ಹಾಳಿಯುಳ್ಳವನು, ಕುಲ್ಲನು ಅವನ ಉಪಟಳವನು, ಆತಂಗೆ ಎಲ್ಲವನ್ನು ಹೇಳುವೆನು, ಬಳಿಕವನು ಅಲ್ಲಿ
ಉರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಎಲ್ಲರೊಳು ಕಲಿ ಭೀಮನೆ, ಐದು ಜನ ಪಾಂಡವರಲ್ಲಿ ಎಲ್ಲರ ದೌರ್ಬಲ್ಯಗಳು ಎಂಥವುಗಳಂತ ಗೊತ್ತಾಯಿತೋ. ಇನ್ನು ಕೊನೆಯದಾಗಿ ಕಲಿಭೀಮ ಎಂತಕ್ಕಂಥವನೇ ಮಿಡುಕುಳ್ಳ ಗಂಡನು. ಮಿಡುಕುಳ್ಳ ಅಂದರೆ ಪೌರುಷತನ, ಕಿಚ್ಚುಳ್ಳ ಅಂಥ ವ್ಯಕ್ತಿ ಅಂತ. ಅಂದ್ರೇನು, ನನ್ನ ಕಷ್ಟಕ್ಕೆ ಸ್ಪಂದಿಸುವಂಥವ, ನನ್ನ ಭಾವನೆಗಳಿಗೆ ತಕ್ಷಣವೇ ಸ್ಪಂದಿಸುವಂಥ ವ್ಯಕ್ತಿ ಗಂಡನು ಯಾರಪ್ಪ ಅಂದ್ರೆ ಆತನೇ ಕಲಿಭೀಮ ಅಂತ ನಿರ್ಧಾರಕ್ಕೆ ಬರ್ತಾನೆ. ಯಾಕೆ ನಿರ್ಧಾರಕ್ಕೆ ಬರ್ತಾಳಂದ್ರೆ, ಹಾನಿ ಹರಿಬಕ್ಕೆ ನಿಲ್ಲದ ಹಂಗೈಸುವನು. ನೋಡಿ, ಯಾವುದೇ ಕೆಲಸ ಕಾರ್ಯ ಕೊಡಲಿ ಭೀಮನಿಗೆ, ಆ ಕೆಲಸ ಕಾರ್ಯ ಹಾನಿ ಅಂದರೆ ನಷ್ಟ. ಆ ಕೊಟ್ಟಂಥ ಕೆಲಸವನ್ನು ಯಾವುದೇ ನಷ್ಟವಾಗದ ಥರ ಹರಿಬ ಅಂದರೆ ಕರ್ತವ್ಯ, ಕೊಟ್ಟಂಥ ಕೆಲಸ ಕಾರ್ಯ ಯಾವುದೇ ನಷ್ಟವಾಗದ ಥರ ಅವನೇನು ಮಾಡ್ತಾನೆ, ಕಾಳಜಿ ವಹಿಸಿ ಆ ಕೆಲಸವನ್ನು ಸಮಾಪ್ತಿಗೊಳಿಸುವಂಥ ಸ್ವಾಭಿಮಾನದ ಜಿದ್ದುಳ್ಳಂಥ ವ್ಯಕ್ತಿ ಅಂದರೆ ಅಲ್ಲಿ ಕಲಿಭೀಮ. ಅದಕ್ಕೋಸ್ಕರ ಹಾನಿ ಹರಿಬಕ್ಕೆ ನಿಲ್ಲದ ಹಂಗೈಸುವನಂದರೆ ಕಾಳಜಿ ತೋರಿ ಆ ಕೆಲಸ ಕಾರ್ಯವನ್ನು ಮುಗಿಸ್ತಾನೆ. ಕಡು ಹೀಯಾಳಿಯುಳ್ಳವನು, ಅಷ್ಟೇ ಅಲ್ಲದೆ ಸ್ವಾಭಿಮಾನದ ಜಿದ್ದುಳ್ಳಂಥ ವ್ಯಕ್ತಿ ಅವನು, ಸ್ವಾಭಿಮಾನದ ಜಿದ್ದುಳ್ಳಂಥ ವ್ಯಕ್ತಿ. ಅದಕ್ಕೋಸ್ಕರ ಕುಲ್ಲನು, ಅವನ ಉಪಟಳವನ್ನು ಆತಂಗೆ ಎಲ್ಲವನ್ನು ಹೇಳುವೆನು. ನೋಡಿ, ಈ ಕುಲ್ಲ ಅಂದರೆ ಇಲ್ಲಿ ಕೀಚಕ. ಈ ಕೀಚಕನ ಉಪಟಳ ಅಂದರೆ ಕಿರುಕುಳ. ಈ ಕೀಚಕ ಎನ್ನುವಂಥ ನಾಯಿ ನನ್ನನ್ನು ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೊಂದು ಕಿರುಕುಳ ಕೊಟ್ಟಿದ್ದಾನೆ, ಅದು ಎಲ್ಲ ವಿವರವನ್ನು, ಆ ಕಿರುಕುಳ ಕೊಟ್ಟಂಥ ಪರಿಪೂರ್ಣವಾದಂಥ ಮಾಹಿತಿಯನ್ನು ಎಲ್ಲವನ್ನು ಕಲಿಭೀಮನಿಗೆ ಹೇಳ್ತೀನಿ. ಬಳಿಕವನಲ್ಲಿ ಅವನ ಹತ್ರನೂ ಎಲ್ಲ ಹೇಳ್ಕೊಂಡನು ಸಹ ಅವನನ್ನ ಕಷ್ಟಕ್ಕೆ ಸ್ಪಂದಿಸಿ ತಕ್ಷಣವೇ ಅವನೇನಾದರೂ ಹೋಗಿ ಆ ಕೀಚಕನನ್ನು ಸದೆ ಬಡಿಯಲಿಕ್ಕೆ ಕಾಳಜಿ ವಹಿಸಿದರೆ ಸರಿ, ಇಲ್ಲ ಅವನನ್ನು ಸಹ ಉಳಿದವರ ಥರ, ಇಲ್ಲ ಅಣ್ಣನ ಆಜ್ಞೆಯನ್ನು ಮೀರಿ ನಾನು ಯಾವುದೇ ಕೆಲಸ ಕಾರ್ಯವನ್ನು ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತೇನಾದರೂ ಈ ಕಲಿಭೀಮ ಹೇಳಿಬಿಟ್ರೆ ನಾನು ಏನು ಮಾಡ್ತೀನಿ ಅಂದರೆ, ಬಳಿಕವನ ಅಲ್ಲಿ ಉರುಳಿಲ್ಲದೊಡೆ ಕುಡಿವೆನು ಘೋರ ಥರ ವಿಷವ. ನೋಡಿ, ಉರುಳಂದರೆ ಗಟ್ಟಿತನ. ಏನು ಗಟ್ಟಿತನ, ನನ್ನ ಮಾತಿಗೆ ಸ್ಪಂದಿಸಿ, ನನ್ನ ಕಷ್ಟಕ್ಕೆ ಸ್ಪಂದಿಸಿ ಅವನೇನಾದರೂ ಸ್ಪಂದಿಸಿದರೆ ಓಕೆ. ಅವನು ಅಲ್ಲಿನೂ ಸಹ ಆ ಭೀಮನೂ ಸಹ ಸ್ಪಂದಿಸದಿದ್ದರೆ ನಾನೇನು ಮಾಡ್ತೀನಿ, ಸಹಜವಾಗಿ ಭಯಂಕರವಾದಂಥ ವಿಷವನ್ನು ಕುಡಿದೆ ನಾನು ಸಾಯಲಿಕ್ಕೆ ಪ್ರಯತ್ನಪೂರ್ವಕವಾಗಿ ಮಾಡ್ತೀನಿ ಅಂತಂದೇಳಿ ತನ್ನಲ್ಲಿ ತಾನು ಏಕಾಂತ ಸ್ಥಳದಲ್ಲಿ ಮೊದಲಿಗೆ ಕೂತ್ಕೊಳ್ತಾಳೆ. ಇದೆಲ್ಲದನ್ನು ಮನಸ್ಸಲ್ಲಿ ಗಟ್ಟಿ ನಿರ್ಧಾರಕ್ಕೆ ಬಂದು ಮನಸ್ಸಲ್ಲಿ ಅಂದುಕೊಂಡೇ ಒಂದು ದಿನ ಮಧ್ಯರಾತ್ರಿ ಮುಸುಕನ್ನು ಆವರಿಸಿಕೊಂಡು ಅವಳು ನಳಪಾಕ ಮೊದಲಿಗೆ ಭೀಮ ಅಡಿಗೆ ಭಟ್ಟನಾಗಿ ಕೆಲಸ ಕಾರ್ಯದಲ್ಲಿ ನಿರತನಾಗ್ತಿರ್ತಾನೆ, ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾಳೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳೋಕ್ಕೆ. ಅದು ಏನಂತಕ್ಕಂಥದ್ದನ್ನು ಒಂದು ಮುಂದಿನ ವ್ಯಾಖ್ಯಾನದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ.